ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣವಾಗಿರುವ ಟರ್ಮಿನಲ್ 2 ಇವತ್ತಿನಿಂದ ಸೇವೆ ಆರಂಭಿಸಿದೆ. ನೂತನ ಟರ್ಮಿನಲ್ನಲ್ಲಿ ದೇಶೀಯ ವಿಮಾನಗಳ ಹವ ಶುರುವಾಗಿದೆ. ಬೆಳಿಗ್ಗೆ 8:40 ಸುಮಾರಿಗೆ ಸ್ಟಾರ್ ಏರ್ ವಿಮಾನ ಹಾರೋ ಮೂಲಕ ಹೊಸ ಟರ್ಮಿನಲ್ಗೆ ಚಾಲನೆ ಸಿಕ್ಕಿದೆ. ಮೊದಲ ವಿಮಾನದಲ್ಲಿ ಟರ್ಮಿನಲ್ 2 ಮೂಲಕ 40ಕ್ಕೂ ಹೆಚ್ಚು ಪ್ರಯಾಣಿಕರು ಕಲಬುರಗಿಗೆ ಪ್ರಯಾಣ ಬೆಳೆಸಿದ್ರು. ಟರ್ಮಿನಲ್ 2 ಏಷ್ಯಾದ ಏರ್ಪೋರ್ಟ್ಗಳಲ್ಲೇ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡ ಹಿರಿಮೆ ಪಡೆದಿದೆ. ಮೊದಲು ವಿಮಾನ ಹತ್ತಲು ಬಂದ ಪ್ರಯಾಣಿಕರಿಗೆ ಏರ್ಪೋರ್ಟ್ ಸಿಬ್ಬಂದಿ ಶಾಲು ಹೊದಿಸಿ ಸಿಹಿ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು.